ವೆಲ್ಕಮ್ ಟು ರಾಧಾ ಚಾನಲ್. ನಾನು ಇವತ್ತು ಗಿಣ್ಣು ಹಾಲಿದ್ದು ಮತ್ತೊಂದು ಕೇರಳ ಸೈಡ್ ಎಂತ ಮಾಡಿ, ನಾನು ಆಂಧ್ರ ಸೈಡ್ ಹೇಗೆ ಅಂತ ಮಾಡಿ ತೋರಿಸ್ದೆ ಇಲ್ಲ, ಇನ್ನು ಕೇರಳದವ್ರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೆ. ಇದು ನೋಡಿ, ಒಂದು 5-6 ಲೀಟರ್ ಹಾಲಿತ್ತು, ಇದನ್ನೀಗ ಒಲೆ ಮೇಲೆ ಹಾಕುವ. ಇದಕ್ಕೆಲ್ಲ ಹೆಚ್ಚು ಸಕ್ಕರೆ ಬೇಡ. ನಾನೀಗ 2 ಲೋಟ ಹಾಕೊಂಡು 1 ಗಿಂಡಿ ಸಕ್ಕರೆ ಹಾಕ್ತಾ ಇದ್ದೆ. ಮಕ್ಚುತ್ತಾ ಇರಬೇಕು, ಹೈ ಕ್ಲಾಸ್ ಸ್ವೀಟ್ ಆಗ್ತದೆ. ಅರವಾಸಿ ನಾನು ಮಾಡಿ ತೋರಿಸಿದೆ, ಯಾಕಂದರೆ ಅಟ್ಲೀಸ್ಟ್ ಮಕ್ಕಳಿಗಾದ್ರೂ ಮಾಡಿಕೊಡ್ಬೋದಲ್ಲ. ರಿಚ್ ಪ್ರೋಟೀನ್ ಅಂತೆ, ತಾಯಿ ಹಾಲು ಎಷ್ಟು ಶ್ರೇಷ್ಠವೋ ಅಷ್ಟೇ ಶ್ರೇಷ್ಠ ಇದು. ಮಕ್ಕಳಿಗಾದ್ರೂ ಮಾಡಿಕೊಡ್ಬೋದು, ಏನು ಮಾಡಿಟ್ಟರೆ ಏನು ಹಾಳಾಗದೆ ಒಂದು ಡಬ್ಬಿಗೆ ಹಾಕಿಡ್ಬೋದು. ಹೊಸ ನಮ್ಮ ಸ್ವೀಟ್ ಆಗ್ತದೆ. ಒಟ್ಟು ತೋರಿಸ್ಲಿಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೆ ಅಷ್ಟೇ. ನೋಡಿ, ಮಕ್ಕಿ ಆದಮೇಲೆ ತೋರಿಸ್ತೇನೆ. ನೋಡಿದ್ರೆ ಹೈ ಕ್ಲಾಸ್ ಆಗಿದೆ. ಕಾಳು 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 ಪಂಚಕಜ್ಜಾಯ ಥರ ಆಗಿದೆ ಲಾಯ್ಕ್ ಒಳ್ಳೆ. ತುಂಬ ಸ್ವಲ್ಪ ಬೀಕಿದ್ದವರಿಗೆ ದಿವಸ ಒಂದೊಂದು ಸ್ಪೂನ್ ತಿಂದರೆ ಯಾವ ಔಷಧಿ ಬೇಡ ಇನ್ನು, ಅಷ್ಟು ಎಲ್ಲ ರೀತಿ ಪ್ರೋಟೀನ್ಸ್ ಈ ಹಾಲಲ್ಲಿ ಉಂಟಂತೆ. ಹಾಗಿದ್ದಾನೀಗ ಒಂದು ಬೌಲಿ ಟ್ರಾನ್ಸ್ಫರ್ ಮಾಡುವ. ನೋಡಿ ಫ್ರೆಂಡ್ಸ್, ಹೇಗೆ ಆಗಿದೆ ಅಂತ. ಪಂಚಗಜ್ಜೆ ಥರ ಒಂಥರ ಕಾಳು 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 ಟೇಸ್ಟ್. ಅಂತೂ ಈ ಬಾಸುಂದಿ ಎಲ್ಲ ಮಾಡ್ತೇವಲ್ಲ, ಅದಕ್ಕಿಂತ ಎಂತ ಅದು ಇದ್ರ ಮುಂದೆ ಅದೆಲ್ಲ ಯಾವ ಟೇಸ್ಟು ಅಲ್ಲ, ಅಷ್ಟು ಟೇಸ್ಟ್ ಆಗಿದೆ. ಮತ್ತು ನೋಡಿ, ದಿವಸ ಒಂದು ಇಷ್ಟಿಷ್ಟು ತಿಂದರೆ ನಮ್ಮ ಜೀವಕ್ಕೆ ಸ್ವಲ್ಪ ವೀಕ್ ಇದ್ದವರಿಗೆ, ಸ್ವಲ್ಪ ಪ್ರಾಯದಲ್ಲಿ ಇನ್ನೂ ಒಳ್ಳೆ ಅವರ ಸ್ಕಿನ್ ಎಲ್ಲ ನೋಡ್ಕೊಳ್ಳುವವರಿಗೆ ಎಲ್ಲ ಹೈ ಕ್ಲಾಸ್ ಆಗ್ತದೆ. ಒಳ್ಳೆ ಹೆಲ್ತ್ ಕಾನ್ಷಿಯಸ್ ಬ್ಯೂಟಿ ಕಾನ್ಷಿಯಸ್ ಇದ್ದವರಿಗೆಲ್ಲ ಸಹ ಹೈ ಕ್ಲಾಸ್ ಆಗ್ತಿದೆ, ಅಷ್ಟು ಒಳ್ಳೆ ರಿಚ್ ಪ್ರೋಟೀನ್ ಇದು. ಹಾಗೆ ಖಂಡಿತ ನೀವು ಇಂಥ ಹಾಲು ಸಿಕ್ಕಿದ್ರೆ ಎಲ್ಲರೂ ಮಾಡಿ ನೋಡಿ. ಫ್ರೆಂಡ್ಸ್, ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ನೋಡಿ, ನಮ್ಮ ಹಿಂದಿನವರು ಎಂತೆಲ್ಲ ಮಾಡಿಟ್ಟಿದ್ದಾರೆ, ನಾವು ಖಂಡಿತ ಒಂದೊಂದೇ ತೆಗೆದು ಅದನ್ನೆಲ್ಲ ಮಾಡಿದರೆ ನಮಗೆ ಯಾವ ನಮೂನೆ ಔಷಧಿ ಬೇಡ, ಯಾವ ನಮೂನೆ ಟಾನಿಕ್ಗಳು ಬೇಡ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ನೀರುಳ್ಳಿ ಲೇಹ ಆಗಲಿ, ಒಂದು ಇದು ಸಹ ಹಾಗೆ ರಿಚ್ ಪ್ರೋಟೀನ್ ಅಂದರೆ ಯಾವ ಫುಡ್ಡಲ್ಲಿ ಇಂಥ ಪ್ರೋಟೀನ್ ಇರುವುದಿಲ್ಲ. ಯಾವ ಈಗ ನಾನ್ ವೆಜ್ ತಿನ್ನೋರಿಗೆಲ್ಲ ಆ ಮೀನಲ್ಲಿ ಇರ್ತದೆ, ಅದು ಆ ಪ್ರೋಟೀನ್, ಇದರಲ್ಲಿ ಎಲ್ಲ ನಮೂನೆ ಪ್ರೋಟೀನ್ಸು ಉಂಟು. ನಾವೇನಾದ್ರು ವೀಕ್ ಆದಾಗ ಅಥವಾ ನಮ್ಮ ಮಕ್ಕಳಿಗೆ ಒಳ್ಳೆ ಹೆಲ್ದಿ ಆಗಬೇಕಂತಿರುವಾಗ ಸಣ್ಣ ಇರುವಾಗಿಂದ ಒಂದೊಂದು ಸ್ಪೂನ್ ಇದನ್ನೆಲ್ಲ ಕೊಟ್ಟುಬಿಟ್ರೆ ಹೈ ಕ್ಲಾಸ್ ಒಳ್ಳೆ ಆರೋಗ್ಯ ಇರ್ತದೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಮತ್ತು ಸಕ್ಕರೆ ಸಾಗೆ ನೋಡಿ, ನಾನು ಅಷ್ಟಾಪ ಹಾಲು ಒಂದು 6-7-8 ಲೀಟರ್ ಹಾಲಿಗೆ 2 ಲೋಟ ಸಕ್ಕರೆ ಹಾಕಿದೆ, ಅದೇ ಹೆಚ್ಚಾಯಿತು. ಅಷ್ಟು ಹಾಲಲ್ಲಿ ಅಷ್ಟು ಸ್ವೀಟ್ ಸಹ ಉಂಟು, ಅಷ್ಟು ಸಕ್ಕರೆ ಸಹ ಬೇಕಂತಿಲ್ಲ. ಒಂದು ವೇಳೆ ಆರ್ಗ್ಯಾನಿಕ್ ಫುಲ್ ಬೆಲ್ಲ ಬೇಕಂತಾರೆ, ಬೆಲ್ಲ ಹಾಕಿ ಸಹ ಮಾಡ್ಬೋದು. ಸಾಧಾರಣ ನಾನು ದೊಡ್ಡ ಬೆಂಕಿಯಲ್ಲಿ ಒಂದು ಅಷ್ಟಪ ತೋರಿಸಿದ್ನಲ್ಲ ಎಷ್ಟು ಹಾಕಿದ್ದೆ ಹೇಳಿ, ಅದು ಮಕ್ಚಿಗೆ ಒಂದೂವರೆ ಗಂಟೆ ಬೇಕಾಯಿತು. ದೊಡ್ಡ ಬೆಂಕಿಯಲ್ಲೇ ಮಾಡಬೇಕು. ಹಾಗೆ ಖಂಡಿತ ನೀವು ಸಹ ಟ್ರೈ ಮಾಡಿ ಇಂಥದ್ದೆಲ್ಲ ಎಲ್ಲ. ಈಗೆಲ್ಲ ನಮ್ಗೆ ಆರೋಗ್ಯ ದೃಷ್ಟಿಯಿಂದ ಇಂಥದ್ದೆಲ್ಲ ಭಾರಿ ಒಳ್ಳೇದು ಈಗೆಲ್ಲ ಮಾಡ್ತಾ ಇದ್ರೆ. ಹಾಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದು ಮರೀಲೇಬೇಡಿ. ಥ್ಯಾಂಕ್ ಯು.